ಇಂದಿನ ಸಭೆಯ ಅನುಪಾಲನಾ ವರದಿಯ ಬಗ್ಗೆ ಡೀಟೇಲ್ ವರದಿಯನ್ನು ನೋಡಬೇಕಾಗಿತ್ತು. ಏನು ಪ್ರೋಗ್ರೆಸ್ ಆಗಿದೆ ಅಂತ ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಆ ದಿಕ್ಕಿನಲ್ಲಿ ಅಂದಿನ ತೀರ್ಮಾನಗಳ ಬಗ್ಗೆ ಸಲಹೆಗಳ ಬಗ್ಗೆ ಪ್ರೋಗ್ರೆಸಿವ್ ರಿಪೋರ್ಟ್ ಬರದೇ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮ ರಾಜ್ಯದ ಮಂತ್ರಿಗಳು ಇಬ್ಬರು ಮಂತ್ರಿಗಳು ಕಾವಾಡಗಿರಿಯಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಭೇಟಿಯನ್ನು ದಿನ ಜಿಲ್ಲಾಧಿಕಾರಿಗಳು ಅವರ ರಾಜ್ಯದ ಮಂತ್ರಿಗಳ ಜೊತೆ ಇರೋದ್ರಿಂದ ಅವ್ರ ಸಮಯ ಬೇಕಾಗಿತ್ತು. ನನಗೆ ಅನುಪಾಲನಾ ವರದಿಯಲ್ಲಿ ಸ್ಪಷ್ಟವಾಗಿ ಬದ್ಧತೆಯನ್ನು ಕಾಣದೇ ಇರೋ ಅಧಿಕಾರಿಗಳಲ್ಲಿ ಮತ್ತೊಂದು ಸಭೆಯಲ್ಲಿ ದೀರ್ಘವಾಗಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮಾಡೋಣ ಅಂತೇಳಿ ಮತ್ತು ಜಿಲ್ಲಾ ಮಂತ್ರಿಗಳಿಗೂ ಬರೋದಕ್ಕೆ ಹೇಳಿ ಜೊತೆಯಲ್ಲಿ ಕೂಡಿಸ್ಕೊಂಡು ಸಭೆ ಮಾಡೋದಕ್ಕೆ ಸಭೆಯನ್ನು ಮುಂದೂಡಿದ್ದೆ. ಖಂಡಿತವಾಗ್ಲೂ ಬೇಜವಾಬ್ದಾರಿತನ ಜನಗಳಿಗೆ ಬದ್ಧತೆ ತೋರಿಸ್ತಾ ಇರೋದನ್ನ ನಾನು ಕಾಣ್ತಾ ಇದ್ದೀನಿ. ಅದು ಇಲ್ಲ ಅಂತ ಹೇಳೋದಿಲ್ಲ. ಆ ಬದ್ಧತೆಯನ್ನು ತೋರಿಸೋದಕ್ಕೆ ಜವಾಬ್ದಾರಿತವಾಗಿ ಜಿಲ್ಲಾ ಮಂತ್ರಿಗಳು ಮತ್ತು ಬೇರೆ ಬೇರೆ ಶಾಸಕರು ಬರೋದು ಸೂಕ್ತ ಇರ್ತದೆ. ದೇಶಾ ಸಭೆಯಲ್ಲೇ ಆಗಲಿ ರಾಜಕೀಯವಾಗಿ ಯಾವ ಪಕ್ಷದ ಮಂತ್ರಿ ಬಂದಿದ್ದಾರೆ ಅನ್ನೋದಕ್ಕಿಂತಲ್ಲ ಸರ್ಕಾರದ ಮಂತ್ರಿನೂ ಇಂಥ ಸಭೆಗಳಲ್ಲಿ ಶಾಸಕರು ಜಿಲ್ಲಾ ಮಂತ್ರಿಗಳು ಎಲ್ಲ ಇದ್ದು ಸೂಕ್ತವಾಗಿ ಅಧಿಕಾರಿಗಳ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಅವ್ರಿಗೂ ಏನಾಗ್ತಾ ಇದೆ ಆಡಳಿತ ಅರ್ಥ ಆಗ್ತದೆ. ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಮಂತ್ರಿ ಪ್ರಯತ್ನ ಮಾಡ್ಬೇಕು. ಅವರೆಲ್ಲ ಮನವಿ ಬಿಜೆಪಿ ಸಚಿವರು ಕೇಂದ್ರ ಸಚಿವರು ಇಷ್ಟೊಂದು ಬದ್ಧತೆ ತೋರ್ತಾವ್ರೆ ಜಿಲ್ಲೆಗೆ ಅಂತಾದ್ರೆ ಈಗ ಜಿಲ್ಲಾಡಳಿತ ಅಥವಾ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ಯಾ ಅಂತ ಅಥವಾ ಅಧಿಕಾರಿಗಳು ಮಾಡ್ತಾ ಇದಾರೆ? ಅಧಿಕಾರಿಗಳಿಗೆ ಬದ್ಧತೆ ಇಲ್ಲ. ನನಗೇನು ಜವಾಬ್ದಾರಿ ಇದೆ, ಏನು ಮಾಡಬೇಕಾಗಿದೆ ಮಾಡೇ ತೀರೋ ಬದ್ಧತೆ ನನಗಿದೆ. ನಾನು ಈ ಕುರ್ಚಿಯಿಂದ ನನ್ನ ಮನೆ ಎಲ್ಲ ನೋಡ್ಕೊಳ್ತಾ ಇದ್ದೇನೆ. ನಾನು ಆರೋಗ್ಯದ ಅಷ್ಟೆಲ್ಲ ಇಡೀ ಮನೆಯನ್ನು ನಿರ್ವಹಣೆ ಈ ಕುರ್ಚಿಯಿಂದ ಈ ಅಧಿಕಾರದಿಂದ ಅಂತೇಳಿ ಅಧಿಕಾರಿಗಳಿಗೆ ಬರಬೇಕು. ಅಲ್ಲಿವರೆಗೂ ಸಮಾಜ ಕಟ್ಟಕ್ಕೆ ಆಗೋದಿಲ್ಲ. ಜಿಎನ್ಟಿ ಪರ್ ಹುನರ್ ಕಾ ಮೇಲಾ ಆಮ್ ಲೋಗೋ ಕೆ ಖಾಸ್ ಟ್ಯಾಲೆಂಟ್ ಕೆ ಲಿಯೆ ಶಾನದಾರ್ ಮಂಚ್ ಆಪ್ಕೆ ಪಾಸ್ ಹೈ. ಆಮ್ ಸೆ ಖಾಸ್ ಬನ್ನೆ ಕಾ ಬೆಹತರೀನ್ ಮೌಕಾ ಬನಾಯಿ ಅಪ್ನೆ ಹುನರ್ ಕಾ ವಿಡಿಯೋ ಔರ್ ವಾಟ್ಸ್ಆಪ್ ಕೀಜಿಯೆ ಹಮೇ ಇಸ್ ನಂಬರ್ ಪರ್ 7669 5868 65 ತೋ ದಿಖಾಯಿಯೆ ದುನಿಯಾ ಕೋ ದಮ್ ಬನ್ನೆ ಜಿಎನ್ಟಿ ಶೋ ಸ್ಟಾಪರ್.